ಇನ್ನು ರಾಜ್ಯಕ್ಕೆ ಕೇಂದ್ರದಿಂದ ತೆರಿಗೆ ಮತ್ತು ಅನುದಾನ ತಾರತಮ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ವಿರುದ್ಧ ಸಿಎಂ ಆದಿಯಾಗಿ ಸಚಿವರು ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ ತೆರಿಗೆ ಅನುದಾನ ತಾರತಮ್ಯ ವಿಚಾರ ಕೇಂದ್ರದ ವಿರುದ್ಧ ಸಿಎಂ ಆದಿಯಾಗಿ ಸಚಿವರು ವಾಗ್ದಾಳಿ ಮಾಡಿದ್ದಾರೆ. ಅಮಿತ್ ಶಾ ರಾಜ್ಯಕ್ಕೆ ಬರಿಗೈಯಲ್ಲಿ ಬಂದಿದ್ದಾರೆ. ಇವತ್ತಿನವರೆಗೂ ಬರದ ಬಗ್ಗೆ ಒಂದೇ ಒಂದು ಸಭೆಯನ್ನು ಕೂಡ ಮಾಡಿಲ್ಲ. NDRF ನಿಧಿಯಲ್ಲಿ ಒಂದೇ ಒಂದು ರೂಪಾಯಿನೂ ಕೂಡ ರಾಜ್ಯಕ್ಕೆ ಬಂದಿಲ್ಲ. ಕೇಂದ್ರ ಸರ್ಕಾರ ಹೇಳೋದೆಲ್ಲ ಸುಳ್ಳು ಅಂತ ಸಚಿವರುಗಳು ಮುಖ್ಯಮಂತ್ರಿ ಆದಿಯಾಗಿ, ಏಕೆಂದರೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆ ರಾಜ್ಯಕ್ಕೆ ಕೊಡಬೇಕಾದ ಎಲ್ಲ ದುಡ್ಡನ್ನು ಕೊಡಲಾಗಿದೆ ಅಂತ ಹೇಳಿಬಿಟ್ರು. ಆದರೆ ಇವರು ರಾಜ್ಯದಲ್ಲಿ ಯಾವ ದುಡ್ಡೂ ಬಂದಿಲ್ಲ, NDRF ನಿಧಿಯಂತೂ ಒಂದು ಪೈಸೆ ಕೂಡ ಬಂದಿಲ್ಲ ಅಂತ ಕೇಂದ್ರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಕರ್ನಾಟಕಕ್ಕೆ ಬರಗೈಲಿ ಬಂದವರು, ಬರಗಾಲದ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ ಅವರು. ನಮ್ಮ ಹಣಕಾಸಿನ ಸಚಿವರು, ಈ ದೇಶದ ಹಣಕಾಸಿನ ಸಚಿವರು ಸುಳ್ಳು ಹೇಳ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಅನಾಹುತ ಯಾವುದೂ ಇಲ್ಲ. ನಮಗೆ NDRF ಇಲ್ಲಿಯವರೆಗೂ ಒಂದೇ ಒಂದು ರೂಪಾಯಿ ಬಂದಿಲ್ಲ. ಅದು ಎಲ್ಲಾನು ಕೂಡ ತಪ್ಪು ಮಾಹಿತಿ, ಮಿಸ್ಲೀಡಿಂಗ್ ಅಂತ ಹೇಳಬೇಕಾಗತ್ತೆ. ಮಿಸ್ಲೀಡಿಂಗ್. NDRF ಅಲ್ಲಿ ಯಾವುದಾದ್ರೂ ಒಂದು ರೂಪಾಯಿ ಈ ವರ್ಷ ಅವರು ಬಿಡುಗಡೆ ಮಾಡಿದ್ರೆ, ನಾವು ಕೊಟ್ಟಿರೋ ಡ್ರೌಟ್ ಮೆಮೊರ್ಯಾಂಡಮ್ಗೆ ನೀವು ಏನು ಮಾಡಬೇಕು ಹೇಳಿ ನಾವು ಮಾಡ್ತೀವಿ. ಯಾಕಂದ್ರೆ ನಾನು ನಾಟಕಕ್ಕೋಸ್ಕರ ಸ್ಟೇಟ್ಮೆಂಟ್ ಕೊಡೋದು ನನಗೆ ಇಷ್ಟ ಇಲ್ಲ. ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರಗೈಲಿ ಬಂದವರು, ಬರಗಾಲದ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ ಅವರು. ನಮ್ಮ ಹಣಕಾಸಿನ ಸಚಿವರು, ಈ ದೇಶದ ಹಣಕಾಸಿನ ಸಚಿವರು ಸುಳ್ಳು ಹೇಳ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಅನಾಹುತ ಯಾವುದೂ ಇಲ್ಲ. ನಮಗೆ NDRF ಇಲ್ಲಿಯವರೆಗೂ ಒಂದೇ ಒಂದು ರೂಪಾಯಿ ಬಂದಿಲ್ಲ. ಅದು ಎಲ್ಲಾನು ಕೂಡ ತಪ್ಪು ಮಾಹಿತಿ, ಮಿಸ್ಲೀಡಿಂಗ್ ಅಂತ ಹೇಳಬೇಕಾಗತ್ತೆ. ಮಿಸ್ಲೀಡಿಂಗ್. NDRF ಅಲ್ಲಿ ಯಾವುದಾದ್ರೂ ಒಂದು ರೂಪಾಯಿ ಈ ವರ್ಷ ಅವರು ಬಿಡುಗಡೆ ಮಾಡಿದರೆ, ನಾವು ಕೊಟ್ಟಿರೋ ಡ್ರೌಟ್ ಮೆಮೊರ್ಯಾಂಡಮ್ಗೆ ನೀವು ಏನು ಮಾಡಬೇಕು ಹೇಳಿ ನಾವು ಮಾಡ್ತೀವಿ. ಯಾಕಂದರೆ ನಾನು ನಾಟಕಕ್ಕೋಸ್ಕರ ಸ್ಟೇಟ್ಮೆಂಟ್ ಕೊಡೋದು ನನಗೆ ಇಷ್ಟ ಇಲ್ಲ. ಅಮಿತ್ ಶಾ ಅವರು, ಇದು ಕೇವಲ 3 ಜನ ಅಂತಲೇ ಅಲ್ಲ, ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಆರಂಭದಿಂದ ಇದೇ ರೀ ಆರೋಪವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೋಸ್ಕರನೇ ರಾಜ್ಯದ ಎಲ್ಲ ಶಾಸಕರು, ಪರಿಷತ್ ಸದಸ್ಯರು ಎಲ್ಲರೂ ಕೂಡ ದೆಹಲಿಗೆ ಹೋಗ್ಬಿಟ್ಟು ಪ್ರೊಟೆಸ್ಟನ್ನು ಮಾಡಿ ಬಂದಿದ್ದರು. ಆದರೆ ಹೈಕಮಾಂಡ್ ಮಾತ್ರ, ಅಂದರೆ BJP ಕೇಂದ್ರ BJP ಸರ್ಕಾರ ಮಾತ್ರ ಏನೆಲ್ಲ ದುಡ್ಡು ಕೊಡಬೇಕೋ ಅದೆಲ್ಲವನ್ನು ಕೂಡ ನಾವೀಗಾಗಲೇ ಕೊಟ್ಟಿದ್ದೀವಿ, ಕೊಟ್ಟಾಗಿದೆ. ಇವರೇನು ದಾಖಲಾತಿಗಳನ್ನ ಕೊಡದೇನೆ ಸುಮ್ಮನೆ ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡಿ ಅಂದರೆ ಕೊಡಕ್ಕೆ ಬರಲ್ಲ. ಅದು ಅವರ ವರ್ಷನ್, ಇದು ಇವರ ವರ್ಷನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡಿತಾ ಹೋಗೋಣ. ಮಸೂದ್, ಲೋಕಸಭಾ ಚುನಾವಣೆಯ ತನಕವೂ ಈ ಹಗ್ಗ ಜಗ್ಗಾಟ ಮುಂದುವರಿಯುತ್ತಾ ಅಂತ, ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ ಕೇಂದ್ರ, ದುಡ್ಡು ಬಂದಿಲ್ಲ ಅಂತ ರಾಜ್ಯ, ಇದೇ ಹಗ್ಗ ಜಗ್ಗಾಟವನ್ನೇ ನೋಡ್ತಾ ಹೋಗ್ಬೇಕಾ? ಅರವಿಂದ್, 32,000 ಕೋಟಿ ಬರ ನಷ್ಟ ಆಗಿದೆ ರಾಜ್ಯದಲ್ಲಿ. ಅದರಲ್ಲಿ 18,173 ಕೋಟಿಯನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಳೆದ ವರ್ಷ ಈ ಸೆಪ್ಟೆಂಬರ್ 23ನೇ ತಾರೀಕು ಮೆಮೊರಾಂಡಮ್ ಸಲ್ಲಿಕೆ ಮಾಡಿತ್ತು. 5 ತಿಂಗಳಾಗಿದೆ, ಇದುವರೆಗೆ ಕೇಂದ್ರ ಸರ್ಕಾರ ಬರ ಪರಿಹಾರ ಬಿಡುಗಡೆ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜಟಾಪಟಿ ಈಗಾಗಲೇ ನಡೀತಾ ಇದೆ. ದೆಹಲಿ ಚಲೋ ಪ್ರತಿಭಟನೆ ಕೂಡ ಆಯಿತು. ಆವಾಗ ಮುಖ್ಯಮಂತ್ರಿಗಳು ಕೂಡ, ಉಪಮುಖ್ಯಮಂತ್ರಿಗಳು ಕೂಡ ಮಾತಾಡ್ತಾ ಇದ್ದಾರೆ. ಇವತ್ತು ಕೂಡ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಇವತ್ತು ಮಾತಾಡಿರೋದಕ್ಕೆ ಮಹತ್ವ ಅಂದ್ರೆ ರಾಜ್ಯಕ್ಕೆ ಖುದ್ದಾಗಿ ಅಮಿತ್ ಶಾ ಅವರೇ ಬಂದಿರುವಂತದ್ದು. ಅವರು ಬರಿಗೈಯಲ್ಲಿ ಬಂದಿದ್ದಾರೆ. ಬರ ಪರಿಹಾರ ರಾಜ್ಯ ಕೇಳಿ 5 ತಿಂಗಳಾಯಿತು, ಇದುವರೆಗೆ ಒಂದು ಸಭೆಯನ್ನು ಕೂಡ ಮಾಡಿಲ್ಲ. ಬರ ಪರಿಹಾರ ಸಂಬಂಧಪಟ್ಟಂತ ಉನ್ನತ ಮಟ್ಟದ ಸಮಿತಿ ಅಧ್ಯಕ್ಷರು ಕೇಂದ್ರದ ಗೃಹ ಇಲಾಖೆ ಸಚಿವರಾಗಿರ್ತಾರೆ. ಅವರು ಈ ಸಂಬಂಧಪಟ್ಟಂತೆ ಒಂದೇ ಒಂದು ಸಭೆ ಕೂಡ ಇದುವರೆಗೆ ಮಾಡಿಲ್ಲ. ಈಗ ರಾಜ್ಯಕ್ಕೆ ಬಂದಿದ್ದಾರೆ, ಬರಿಗೈಯಲ್ಲಿ ಬಂದಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬರ ಪರಿಹಾರ ಕೊಡದೇ ಇದ್ರೆ ಯಾವ ರೀತಿ ಅನ್ನುವಂಥದ್ದು ಅಂದ್ರೆ, ರೈತರ ಬಗ್ಗೆ, ಬಡವರ ಬಗ್ಗೆ ಈ ಕೇಂದ್ರ ಸರ್ಕಾರಕ್ಕೆ ಕಾಳಜಿ ಇಲ್ಲ, ಬರೀ ಮಾತಲ್ಲಿ ಮಾತ್ರ ಅವ್ರು ಕಾಳಜಿ ತೋರಿಸ್ತಾರೆ ಅನ್ನುವಂಥ ವಾಗ್ದಾಳಿಯನ್ನ ಮಾಡಿದ್ದಾರೆ. ಒಂದ್ ರೀತಿಯಲ್ಲಿ ಬರ ಪರಿಹಾರ ಸಂಬಂಧಪಟ್ಟಂತೆ ಇನ್ನಷ್ಟು ಈ ವಾಗ್ದಾಳಿ ವಾಕ್ಸಮರ ಮುಂದುವರಿಯುತ್ತೆ. ಇವತ್ತು ಮುಖ್ಯಮಂತ್ರಿಗಳು ವಾಕ್ಸಮರ ಮಾಡಿರುವಂಥದ್ದು ಕೂಡ ನೇರವಾಗಿ ಅಮಿತ್ ಶಾ ಕುರಿತಾಗಿ ರಾಜ್ಯಕ್ಕೆ ಬಂದಿದ್ದಾರೆ, ಹಾಗಾಗಿ ಬರ ಪರಿಹಾರ ಕೊಡಿ ಅಂತ. ಇದಕ್ಕೂ ಮುನ್ನ ಕೃಷ್ಣ ಬೈರೇಗೌಡರು ಕೂಡ ಸುದ್ದಿಗೋಷ್ಠಿ ಮಾಡಿ ಬರ ಸಮಸ್ಯೆ ಏನಿದೆ, ಎಷ್ಟು ಪರಿಹಾರ ಕೇಳಿದ್ದೀವಿ, ಕೇಂದ್ರ ಸರ್ಕಾರ ಏನು ಮಾಡಿಲ್ಲ, ಇವೇ ವಿಚಾರವಾಗಿ ಮಾಹಿತಿಯನ್ನ ಹಂಚಿಕೊಂಡ್ರು. ಒಟ್ಟಾರೆಯಾಗಿ ಒಂದ್ ರೀತಿಯಲ್ಲಿ ರಾಜ್ಯ ಸರ್ಕಾರ, ಕಾಂಗ್ರೆಸ್ ನಾಯಕರುಗಳು ಈ ಒಂದ್ ರೀತಿಯಲ್ಲಿ ವಾಗ್ದಾಳಿಯನ್ನ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಾರೆ. ಬಹುಶಃ ನೀತಿ ಸಂಹಿತೆ ಸಮೀಪ ಬರ ಪರಿಹಾರ ಬಿಡುಗಡೆ ಆಗುತ್ತೆ ಅನ್ನುವಂತ ನಂಬಿಕೆಯಲ್ಲಿ BJP ನಾಯಕರು ಇದ್ದಾರೆ. ಆದ್ರೆ 5 ತಿಂಗಳಾದ್ರೂ ಕೂಡ ಆ ನಂಬಿಕೆ ಸತ್ಯ ಆಗುವಂತಹ ಲಕ್ಷಣಗಳು ಇನ್ನೂ ಕೂಡ ಗೋಚರ ಆಗ್ತಿಲ್ಲ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ನಾಯಕರುಗಳು ವಾಗ್ದಾಳಿ ಮುಂದುವರಿಸಿದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಮಸೂದ್, ನಾನು ಹೇಳದ್ನಲ್ಲ, ಇದು ಈ ಸದ್ಯಕ್ಕೆ ಮುಗಿಯೋ ಬಗೆಹರಿಯೋ ಸಮಸ್ಯೆ ಅಲ್ಲ.
ಏನಾದರೂ ಕೇಂದ್ರ ಹಣವನ್ನು ಬಿಡುಗಡೆ ಮಾಡಿ ಅದನ್ನು ಪ್ರಚಾರ ಮಾಡಿದ್ರೆ ಸ್ವಲ್ಪ ಸುಮ್ಮನಾಗ್ಬೋದು, ಇಲ್ಲಾಂದರೆ ಪ್ರತಿನಿತ್ಯ ಈ ಆರೋಪ ಪ್ರತ್ಯಾರೋಪಗಳು ಇದ್ದೇ ಇರುತ್ತೆ.